ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಉಮೇಶ್. ಇವತ್ತು ನಾನು ಸಿಂಗಾಪುರದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಲ್ಲಿ ಇದ್ದೀನಿ. ಇದು ಸಿಂಗಾಪುರದಲ್ಲಿರುವಂತಹ ನದಿ ತೀರದ ಫುಡ್ ಸ್ಟ್ರೀಟ್. ಇಲ್ಲಿ ಜಗತ್ತಿನ ಎಲ್ಲ ರೀತಿಯ ಆಹಾರ ಪದಾರ್ಥಗಳು ಸಿಗುತ್ತೆ. ಇಲ್ಲಿ ಯಾವ್ಯಾವ ರೀತಿ ಫುಡ್ಗಳು ಸಿಗುತ್ತೆ, ಏನಿದೆ ಈ ಫುಡ್ ಸ್ಟ್ರೀಟ್ ಅಲ್ಲಿ, ಇದೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ, ಬನ್ನಿ. ನೋಡಿ, ನಾನು ಹೇಳ್ದಾಗೆ ಇದು ಸಿಂಗಾಪುರ್ನ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್. ಇದೊಂದು ಫುಡ್ ಸ್ಟ್ರೀಟ್. ಇಲ್ಲಿನ ಜನಗಳಿಗೆ ತಿನ್ನೋದು ಅಂದ್ರೆ ಅದೇನೋ ಒಂದು ರೀತಿಯ ಪ್ರೀತಿ. ಇಲ್ಲಿ ಯಾವ ಯಾವ ರೀತಿಯ ಫುಡ್ ಸಿಗುತ್ತೆ ಗೊತ್ತಾ? ಜಗತ್ತಿನ ಎಲ್ಲ ದೇಶಗಳ ಆಹಾರನೂ ಇಲ್ಲಿ ಸಿಗುತ್ತೆ. ಮೆಕ್ಸಿಕನ್ ಫುಡ್ ಇರುತ್ತೆ, ಚೈನೀಸ್ ಫುಡ್ ಇರುತ್ತೆ, ಥೈಲ್ಯಾಂಡ್ ಫುಡ್ ಇರುತ್ತೆ, ಇಂಡಿಯನ್ ಫುಡ್ ಇರುತ್ತೆ, ಟರ್ಕಿಶ್ ಫುಡ್, ಲೆಬನೀಸ್ ಫುಡ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿನ ಶೆಫ್ಗಳಿದಾರಲ್ಲ, ಅವರು ಆಹಾರ ತಯಾರಿಸೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಅದ್ಯಾವ ಕೈ ಚಳಕ ಮಾಡ್ತಾರೋ ಗೊತ್ತಿಲ್ಲ, ಜನ ಮಾತ್ರ ಹುಡುಕೊಂಡು ಹೋಗ್ತಾರೆ, ರಾತ್ರಿ ಎಲ್ಲ ತಿಂತಾರೆ ಬಿಡಿಯೋದು. ಇನ್ನು ಟೂರಿಸ್ಟ್ಗಳಂತೂ ಸಂಜೆ ಆಗೋದನ್ನೇ ಕಾಯ್ತಾ ಇರ್ತಾರೆ. ಜಗತ್ತಿನಾದ್ಯಂತ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ, ತಮಗೆ ಬೇಕಾದ ಆಹಾರವನ್ನ ಹುಡುಕೊಂಡು ಹೋಗಿ ತಿಂತಾರೆ. ಸಿಂಗಾಪುರ್ನಲ್ಲಿ ಒಳ್ಳೆ ಇಂಡಿಯನ್ ಫುಡ್ ಸಿಕ್ಕಿದ್ರೆ ನಾವು ಹೋಗೋದಿಲ್ವಾ? ಹಾಗೆ ಪ್ರವಾಸಿಗರು ಸ್ಥಳೀಯ ಫುಡ್ಡನ್ನ ತುಂಬಾ ಇಷ್ಟಪಡ್ತಾರೆ, ಲೋಕಲ್ ಫುಡ್ಗಳನ್ನ ಟ್ರೈ ಮಾಡ್ತಾರೆ. ನಾವು ಮಂಗಳೂರಿಗೆ ಹೋದಾಗ ಮಂಗಳೂರು ಬನ್ನು, ಗೋಲಿ ಬಜ್ಜಿ ತಿಂತೀವಲ್ಲ, ಅಥವಾ ಹುಬ್ಬಳ್ಳಿಗೆ ಹೋದ್ರೆ ಜೋಳದ ರೊಟ್ಟಿ ತಿಂತೀವಲ್ಲ, ಅದೇ ರೀತಿ ಸಿಂಗಾಪುರದ ಫುಡ್ ಸ್ಟ್ರೀಟ್ನಲ್ಲಿ ಬೇರೆ ಬೇರೆ ರೀತಿಯ ಆಹಾರ ತಯಾರಾಗುತ್ತಲ್ಲ, ಅದನ್ನು ನೋಡೋದೇ ಒಂದು ಅದ್ಭುತವಾದ ಅನುಭವ, ವಿಚಿತ್ರವಾದ ಅನುಭವ. ಸಿಂಗಾಪುರದ ಈ ಫುಡ್ ಸ್ಟ್ರೀಟು ಸದಾ ಗಿಜ್ಜುಗುಡ್ತಾ ಇರುತ್ತೆ, 24/7. ಅದು ಹೇಗೆ ಈ ರಸ್ತೆ ಇಷ್ಟು ಜನರನ್ನ ಸೂಜಿಗಲಿನ ರೀತಿಯಲ್ಲಿ ಸೆಳೆದಿದೆಯೋ ದೇವರೇ ಬಲ್ಲ. ನದಿ ತೀರದಲ್ಲಿ ಸಿಂಗಾಪುರದ ಜನ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಅವರಿಗೆ ಇಲ್ಲಿ ಬಂದ್ರೆ ಅದೇನೋ ಒಂದು ರೀತಿಯ ತೃಪ್ತಿ, ಅದೇನೋ ಒಂದು ರೀತಿಯ ಅಪರೂಪದ ಅನುಭವ, ಏನನ್ನೋ ಪಡೆದುಕೊಂಡಂತ ಧನ್ಯತೆ. ಇಡೀ ರಾತ್ರಿ ಕುಡಿತಾ ತಿಂತಾ ಕಾಲ ಕಳೀತಾರೆ, ಅದರಲ್ಲೂ ವೀಕೆಂಡ್ಸ್ ಬಂದ್ರಂತೂ ಮುಗ್ದೇ ಹೋಯ್ತು. ಒಟ್ಟಾರೆ ಸಿಂಗಾಪುರಿನ ಜನ ಸಾಕಷ್ಟು ಕಷ್ಟಪಟ್ಟು ದುಡಿತಾರೆ, ತಿಂದು ಉಂಡು ಉಡಾಯಿಸ್ತಾರೆ, ಅದು ಅವರ ಬದುಕಿನ ಶೈಲಿ. ಜಗತ್ತಿನ ಒಂದೊಂದು ದೇಶದ ಜನ ಒಂದೊಂದು ರೀತಿಯಲ್ಲಿ ಜೀವನವನ್ನ ಆನಂದಿಸ್ತಾರೆ, ಇದು ಇವರ ಜೀವನ ಶೈಲಿ. ಇದನ್ನ ನಿಮ್ಗೆ ಹೇಳಬೇಕು ಅಂತ ಹೇಳಿ ಈ ವಿಡಿಯೋವನ್ನ ಪ್ರಸ್ತುತಪಡಿಸಿದೆ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.